ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತ ರಾತ್ರಿಯ ಗೀತೆಗಳು ಮೇ ಒಂದಕ್ಕೆ ನೇಮಕವಾದ ದೇವರ ವಾಕ್ಯವು ಶಿಲುಬೆಗೆ ಹಾಕಲ್ಪಟ್ಟವನಾದ ಏಸು ಕ್ರಿಸ್ತನನ್ನೇ ಹೊರತು ಬೇರೆ ಯಾವುದನ್ನೂ ತಿಳಿಯ ಕೂಡದೆಂದು ನಾನು ನಿಮ್ಮಲ್ಲಿ ತೀರ್ಮಾನಿಸಿಕೊಂಡೆನು ಒಂದು ಕೊರಿತದವರಿಗೆ ಎರಡು ಎರಡು ಸಹೋದರರೇ ಸುವಾರ್ತೆಯಲ್ಲಿ ನಿಮ್ಮ ಮುಂದೆ ಇಟ್ಟಿರುವ ಅದ್ಭುತವಾದ ಭರವಸೆಯನ್ನು ನೀವು ಗೌರವಿಸುತ್ತೀರಿ ಅಪೋಸ್ತಲನು ಒಂದು ತಿಮೋ ನಾಲ್ಕು ಒಂದರಲ್ಲಿ ಹೇಳುವಂತೆ ವಂಚಿಸುವ ಆತ್ಮಗಳಿಗೂ ದೆವ್ವಗಳ ಬೋಧನೆಗಳಿಗೂ ಲಕ್ಷ್ಯ ಕೊಡಬೇಡಿರಿ ಎಂದು ನಾವು ನಿಮ್ಮನ್ನು ಬೇಡಿಕೊಳ್ಳುತ್ತೇವೆ ಅದೇ ಸಮಯದಲ್ಲಿ ನಿಮ್ಮ ಉದ್ದೇಶದಲ್ಲಿ ಸ್ಥಿರತೆಯೊಂದಿಗೆ ಇದ್ದು ನಿಮ್ಮನ್ನು ಕರೆದ ಆ ಒಂದು ವಿಷಯಕ್ಕೆ ಮತ್ತು ಆ ರಾಜವಂಶ ವರ್ಗದ ಯಾಜಕರ ಸದಸ್ಯರಾಗುವುದಕ್ಕೆ ಸವಲತ್ತು ಅಂದರೆ ಭಾಗ್ಯವನ್ನು ಪಡೆದಿದ್ದೀರಿ ಎಂದು ತಿಳಿದು ಅದನ್ನು ನಿಮ್ಮದಾಗಿಸಿಕೊಳ್ಳಿರಿ ನಾವು ವಿಶೇಷವಾದ ಜನರು ಹೆಸರಿಗೆ ಮಾತ್ರ ಕ್ರೈಸ್ತರಾಗಿರುವ ಮಹಾನ್ ದೇಹದಿಂದ ಮತ್ತು ಲೋಕದಿಂದ ಪ್ರತ್ಯೇಕರಾದವರು ಉನ್ನತವಾದ ನಿರೀಕ್ಷೆಗಳು ಗುರಿಗಳು ಮತ್ತು ಮಹತ್ವಾಕಾಂಕ್ಷೆಗಳನ್ನು ಹೊಂದಿದವರು ಹಿಂದಿನ ಕತ್ತಲೆಯಿಂದ ಆತನ ಆಶ್ಚರ್ಯಕರವಾದ ಬೆಳಕಿಗೆ ಕರೆಯಲ್ಪಟ್ಟವರು ಮತ್ತು ದೇವರ ಆಳವಾದ ವಿಷಯಗಳನ್ನು ಕುರಿತು ಸ್ಪಷ್ಟವಾದ ತಿಳುವಳಿಕೆಯನ್ನು ಹೊಂದಿದ್ದೇವೆ ಎಂದು ನಾವು ಎಂದಿಗೂ ಮರೆತು ಬಿಡಬಾರದು ಹೀಗೆ ಲೋಕ ಮತ್ತು ಲೋಕದ ಆತ್ಮದಲ್ಲಿ ಅತ್ಯಧಿಕವಾಗಿ ಪಾಲ್ಗೊಳ್ಳುವ ಕ್ರೈಸ್ತರಿಂದ ಬೇರ್ಪಟ್ಟಿರುವುದರಿಂದ ಅವರೆಲ್ಲರೂ ನಮ್ಮೊಂದಿಗಿನ ಐಕ್ಯದಿಂದ ದೂರ ಹೋದರೆ ಅಂದರೆ ಹೊರಗುಳಿದರೆ ಮತ್ತು ನಮ್ಮನ್ನು ನಿರ್ಲಕ್ಷಿಸಿದರೆ ಅಥವಾ ವಿರೋಧಿಸಿದರೆ ಆಶ್ಚರ್ಯವೇನಿದೆ